ಹಲೋ ಸ್ನೇಹಿತರ ಸ್ವಾಗತ ನನ್ನ ಚಾನಲ್ಗೆ ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ಗ್ಲಾಸ್ ಈ ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ ಒಂದು ಹುಡುಗಿ ಅವ್ರ ತಂದೆಯಿಂದ ತುಂಬಾ ದೂರ ಇರ್ತಾರೆ ಕೆಲವೊಂದು ವರ್ಷದ ಬಳಿಕ ಅರಮನೆಗೆ ಎಂಟ್ರಿ ಕೊಡ್ತಾ ಇರ್ತಾರೆ ಎಂಟ್ರಿ ಕೊಡಬೇಕಾದ್ರೆ ಅವರ ತಂದೆ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಹೋಗ್ತಾರೆ ಅದೇ ಸ್ವಲ್ಪ ದಿನದ ಮಟ್ಟಿಗೆ ರಿಟರ್ನೂ ಬರೋದಿಲ್ಲ ಅದರಿಂದ ಹುಡ್ಗಿ ಗಾಬರಿ ಆಗ್ತಾರೆ ಕೆಲವೊಂದು ಅವ್ರ ತಂದೆನ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ಆ ಹುಡ್ಕೋ ಸಮಯದಲ್ಲಿ ಆ ಹುಡುಗಿಗೆ ಹಲವಾರು ವಿಚಾರಗಳು ಗೊತ್ತಾಗ್ತಾ ಇರುತ್ತೆ ಅವರ ತಂದೆ ನಿಜವಾಗ್ಲೂ ಕಾಣೆಯಾಗಿದ್ದಾರ ಇಲ್ಲ ಏನಾಗಿದ್ದಾರೆ ಮತ್ತು ಈ ಹುಡುಗಿ ಅವರ ತಂದೆನ ಹುಡುಕ್ತಾರ ಇಲ್ಲ ಏನಾಗುತ್ತೆ ಮುಂದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು ಹಾಗೆ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ ಫಸ್ಟ್ ಆಫ್ ನಾನು ಲಿಟ್ರಲ್ ಆ ಕ್ಯಾರೆಕ್ಟರ್ಸ್ಗಳು ಹಾಗೆ ಕಥೆನ ಹೇಗೆ ತಗೊಂಡು ಹೋಗ್ತಾರೆ ಫಸ್ಟ್ ಆಫ್ ಅಲ್ಲಿ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇತ್ತು ಆ ಕ್ಯೂರಿಯಾಸಿಟಿ ಎಲ್ಲಿ ತನಕ ಇತ್ತು ಅಂದ್ರೆ ಫಸ್ಟ್ ಭಾಗ ಮುಗ್ದಿ ಸೆಕೆಂಡ್ ಪಾರ್ ಸ್ಟಾರ್ಟ್ ಆದಮೇಲೆ ಆ ಕ್ಯೂರಿಯಾಸಿಟಿ ಎಲ್ಲ ಹೋಗ್ಬಿಡ್ತು ಅಂತ ಅನ್ಬೋದು ಸ್ಟೋರಿ ಸ್ವಲ್ಪ ಪ್ರಿಡಿಕ್ಟೇಬಲ್ ಆಗಿತ್ತು ಅಂತ ಅನ್ಬೋದು ಯಾರು ಕೊಲೆಗಾರ ಅನ್ನೋದನ್ನು ನಮಗೆ ಗೊತ್ತಾಗ್ಬಿಡುತ್ತೆ ಸೆಕೆಂಡ್ ಹಾಫಲ್ಲಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆ ಕ್ಯೂರಿಯಾಸಿಟಿ ಇನ್ನೂ ಇರಲಿಲ್ಲ ಅದೇ ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಟ್ವಿಸ್ಟ್ ಟರ್ನ್ಸ್ನ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಏನಿತ್ತು ಅದು ನಾನು ಪ್ರಿಡಿಕ್ಟ್ ಮಾಡಿರಲಿಲ್ಲ ಆದರೆ ಅದು ಸ್ವಲ್ಪ ನನಗೆ ಎಂಜಾಯಬಲ್ ಆಗಿತ್ತು ಅಂತ ಅನ್ಬೋದು ಹಾಗೆ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಸಾಂಗ್ಸ್ಗಳು ಮೂವಿಯಲ್ಲಿ ಚೆನ್ನಾಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿತ್ತು ಹಾಗೆ ಡೈಲಾಗ್ಸ್ ವಿಚಾರಕ್ಕೆ ಬಂದ್ರೆ ಡೈಲಾಗ್ಸ್ಗಳು ಮೂವಿಯಲ್ಲಿ ಚೆನ್ನಾಗಿದ್ವು ಅಂತ ಅನ್ಬೋದು ಆದ್ರೆ ಮೂವಿ ಸ್ವಲ್ಪ ಕನ್ಫ್ಯೂಷನ್ ನಮಗೆ ಕ್ರಿಯೇಟ್ ಮಾಡುತ್ತೆ ನಿಜವಾಗ್ಲೂ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಒಂದು ಸಮಯ ನಮಗೆ ಥಿಂಕ್ ಮಾಡೋಕ್ಕೂ ಬಿಡುತ್ತೆ ಅಂತ ಅನ್ಬೋದು ಆ ಥರ ಹಲವಾರು ಸೀನ್ಸ್ಗಳು ಈ ಮೂವಿಯಲ್ಲಿದೆ ಅಂತ ಅನ್ಬೋದು ಹಾಗೆ ಕ್ಯಾರೆಕ್ಟರ್ಸ್ ವಿಚಾರಕ್ಕೆ ಬಂದರೆ ಎಲ್ಲ ಕ್ಯಾರೆಕ್ಟರ್ಸ್ಗಳು ನನಗೆ ಇಷ್ಟ ಆಯಿತು ಮೇನ್ ಲೀಡ್ ಕ್ಯಾರೆಕ್ಟರ್ ಯಾರಿದ್ರು ಹೀರೋಯಿನ್ ಅವರು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ವಿಲನ್ನ ಕ್ಯಾರೆಕ್ಟ್ರೂ ಅಷ್ಟೇ ರೇಂಜಿಗೆ ಚೆನ್ನಾಗಿತ್ತು ಅಂತ ಅನ್ಬೋದು ಮೂವಿಯಲ್ಲಿ ಹಾಗೆ ಮೂವಿಯ ವಿಷುವಲೈಸೇಷನ್ ಆರಾಮನೆ ಆಗಲಿ ನಮಗೆ ಬಯೋಟ್ಸ್ಗಳ ಸೀನ್ಸ್ಗಳಾಗಲಿ ಅದನ್ನ ಹೇಗೆ ಪ್ರೆಸೆಂಟ್ ಮಾಡಿದಾರಾಗ್ಲಿ ಅದೆಲ್ಲ ನನಗೆ ಮೂವಿಯಲ್ಲಿ ಇಷ್ಟ ಆಯಿತು ಆದರೆ ನನಗೆ ಆ ಕ್ಯೂರಿಯಾಸಿಟಿ ಒಂದು ಮಿಸ್ಸಿಂಗ್ ಫ್ಯಾಕ್ಟರ್ ಆಯಿತು ಈ ಮೂವಿಯಲ್ಲಿ ಓವರ್ ಆಲ್ ಆಗಿ ಈ ಮೂವಿ ಫುಲ್ಲು ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದಾದಂಥ ಮೂವಿ ಇದು ಡಿಸ್ನಿ ಆ ಸ್ಟಾರಲ್ಲಿ ಸೀಮ್ ಆಗ್ತಾ ಇದೆ ಯಾರ ಚೆಕ್ಔಟ್ ಮಾಡಬೇಕಂದ್ರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಇದೇ ಥರ ವಿಡಿಯೋಸ್ಗಳಿಗೆ ಸ್ಟೇಟಿವ್ನಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ